ಆಕ್ಸಿಸ್ ಬ್ಯಾಂಕ್ನವರಿಂದ ಲಕ್ಷ್ಮೀ ಬಾರಮ್ಮ ಭಕ್ತಿ ಗೀತೆಗೆ ಇದೀಗ ಅವಮಾನ ಆಗಿದೆ. ಲಕ್ಷ್ಮೀ ಬಾರಮ್ಮ ಭಕ್ತಿ ಗೀತೆಗೆ ಅವಮಾನಿಸಿದ ಆಕ್ಸಿಸ್ ಬ್ಯಾಂಕ್ ಭಕ್ತಿ ಗೀತೆಯ ಸಾಹಿತ್ಯವನ್ನೇ ಬದಲಾಯಿಸಿ ಆನ್ಲೈನ್ ಶಾಪಿಂಗ್ ಬಗ್ಗೆ ಹೇಳಿದಂತ ಹಾಡು ಇದೀಗ ವೈರಲ್ ಆಗ್ತಾ ಇದ್ದಂತೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಸಿಸ್ ಬ್ಯಾಂಕ್ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇನ್ನು ಮೀನು ಮಾರುವವ ಹಾಡಿದಾಗ ದೇವರಿಗೆ ಅಪಮಾನ, ದೊಡ್ಡವರ ಮಕ್ಕಳು ಹಾಡಿದಾಗ ಎಲ್ಲಾ ದೇವರುಗಳಿಗೆ ಫುಲ್ ಖುಷ್ ಅಂತ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳು ಹರಿದಾಡ್ತಾ ಇದೆ. ಆಕ್ರೋಶದ ಪೋಸ್ಟ್ಗಳು ಹರಿದಾಡ್ತಾ ಇದೆ. ಆಕ್ಸಿಸ್ ಬ್ಯಾಂಕ್ ನಿಂದ ಈಗ ಭಕ್ತಿ ಗೀತೆಗೆ ಅವಮಾನ ಆಗಿರುವಂತದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಎಲ್ಲರೀಗ ಪೋಸ್ಟ್ ಹರಿದಾಡ್ತಾ ಇದೆ ಫೇಸ್ಬುಕ್ಗಳಲ್ಲಿ. ಅಂದರೆ ಮೀನು ಮಾರಿ ಇತ್ತೀಚಿನ ದಿನಗಳಲ್ಲಿ ಮೀನು ಮಾರುವವರೊಬ್ಬರು ಒಂದು ಭಕ್ತಿ ಗೀತೆಯನ್ನು ಸಾಹಿತ್ಯವನ್ನೇ ಬದಲಾಯಿಸಿ ಹಾಡಿದ್ರು. ಇದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತ ಆಯಿತು. ಇದೀಗ ಆಕ್ಸಿಸ್ ಬ್ಯಾಂಕ್ ಕಡೆಯಿಂದ ಭಕ್ತಿ ಗೀತೆಗೆ ಅವಮಾನ ಆಗಿರುವಂಥದ್ದು ಇದೀಗ ಪೋಸ್ಟ್ಗಳು ಹರಿದಾಡ್ತಾ ಇದೆ. ಮೀನು ಮಾರುವವ ಹಾಡಿದಾಗ ದೇವರಿಗೆ ಅಪಮಾನ, ದೊಡ್ಡವರ ಮಕ್ಕಳು ಹಾಡಿದಾಗ ಎಲ್ಲ ದೇವರುಗಳಿಗೆ ಫುಲ್ ಖುಷಿ ಅಂತ ಇದೀಗ ಆಕ್ರೋಶದ ಪೋಸ್ಟ್ಗಳು ಹರಿದಾಡ್ತಾ ಇದೆ. ಮಾತಾ ಲಕ್ಷ್ಮೀ ಕೋಸೆ ಪ್ರಕ್ಮಾ.